ಈ ಶುಂಠಿ ಬೆಳೆದ್ರ ಬಗ್ಗೆ ನನ್ಗೆ ನೆಮ್ಮದಿ ಇದೆ ಸರ್, ರೈಟ್ ಇಲ್ಲ ಅನ್ನೋದು ಬಿಟ್ಟು ಹಿರಿಯರು ರೈತ ಜನ ಪ್ರಾಡಕ್ಟ್ ಬಿಟ್ಟು ಬೇರೆ ಪ್ರಾಡಕ್ಟ್ ಏನು ಯೂಸ್ ಮಾಡ್ರಿ ಈ ಥರ ಈ ಅಡಿಕೆ ಗಿಡನೇ ಆಗಲಿ ಮೆಣಸು ಗಿಡನೇ ಆಗಲಿ ಶುಂಠಿನೇ ಆಗಲಿ ಬೆಳೆಯೋಕ್ಕಾಗಲ್ಲ ಸರ್ ನನ್ನ ಪ್ರಕಾರ. ಸ್ಟಾರ್ಟಿಂಗಿಂದ ಹಿಡಿದು ಬೀಜೋಪಚಾರಿಂದ ಹಿಡಿದು ನಿಮ್ಮದೇ ಕಂಪ್ನಿದು ಯೂಸ್ ಮಾಡಿದ್ರೆ ಭಯಂಕರದ ಅನುಕೂಲವಾಗಿ ಒಳ್ಳೆ ಇಳುವರಿ ತೆಗಿಬೋದು ಸರ್. ಏನು ರೋಗನ ಬರ್ದಾಗ ಮೇಂಟೈನ್ ಮಾಡ್ಬೋದು. 4 ತಿಂಗಳು ಆದಮೇಲೆ ಆ ಥರ ರೋಗ ಇದ್ದಿದ್ದನ್ನು ನಾವು ಈ ಥರಕ್ಕೆ ತಂದು ಮಾಡಿದ್ವಿ ಅಂದ್ರೆ ನಾವೇ ಗ್ರೇಟ್ ಸರ್ ನಮ್ಮೂರಾಗಿ. ನಾನು ನೋಡಿರೋ ಪ್ರಕಾರನ ಬೇರೆ ಕಡೆ ಎಲ್ಲ ಶುಂಠಿ ನೋಡಿರೋ ಪ್ರಕಾರ ಅವ್ರು ನೋಡಿರಿ ನಮ್ಗೆ ಬಾಯಿ ನೀರು ಬರ್ತದೆ ನೀವು. ಆಮೇಲೆ ಒಂದು ಸ್ವಲ್ಪ ಖುಷಿ ಆಯ್ತು ನಮ್ಗೆ ನಿಮ್ದು ಬಳಸ್ಕೊಂಡು ತೋದ್ಮೇಲೆ ನಮ್ಗೆ ಖುಷಿ ಆಯ್ತು. ಅಲ್ಲಿ ತನಕಲ್ಲೂ ಏನು ಪ್ರಯೋಜನಕ್ಕೆ ಇಲ್ಲ ಈ ಶುಂಠಿ. ಎಲ್ಲರೂ ಬಂದಿದ್ದು ಈಗಲೇ ಫಸ್ಟ್ ಕಿತ್ತಾಕ್ಬಿಡಪ್ಪ, ಇದು ಬೆಲ್ಲ ರೋಗ ಐತಿ, ಆ ರೋಗ ಐತಿ, ಈ ರೋಗ ಐತಿ ಅಂತೇಳಿ ನೀವು ಅದೇ ಥರಕ್ಕೆ ಹೇಳಿ ಆದಷ್ಟು ನನ್ನ ಕೈಯಾಗ ಪ್ರಯತ್ನ ಮಾಡಿ ಉಳಿಸ್ಕೊಡ್ತೀನಿ ಕಡಪ್ಪ ಅಂತ ಹೇಳಿದ್ರಿ. ನೀವು ಪೂರ್ತಿ ಒಂದು ಗ್ಯಾರಂಟಿ ಕೊಟ್ಟಿರಲಿಲ್ಲ ನನಗೆ. ಆಮೇಲೆ ಅದು ಯೂಸ್ ಮಾಡಿದ್ರೆ ನಮಗೆ ಗ್ಯಾರಂಟಿ ಬಂದಿದ್ದಾರೆ.